इन ऐएमए हगरण माजी सचिव रोशन बेग कईवाड़ आरोप कूड़ा है। रोशन बेग मन बलिक पुत्री मन मेलू कूड़ा इडी अधिकारी दाड़ी नडेसिदर पुत्री मन मेलू कूड़ा अधिकारी दाड़िया नडेसिदर रोशन बेग मोदल पत्नी पुत्री शैष्ट निवास मेलू कूड़ा दाड़ी नडेसिदर कळेद केल वर्षगळिंद भूपसंद्रद एमएलए लेआउट निवास इदे संजय नगर भूपसंद्रदल्लिरुव एमएलए लेआउट नल्लू कूड़ा मने इदे रोशन बेग अवर मने इदे रोशन बेग मोदल पुत्री शैष्ट निवास मेले अधिकारी दाड़ी माडिदारे रोशन बेग मने बळिक पुत्री मने मेलू कूड़ा अधिकारी दाड़ी नडेसि परिशीलनेयल्लि तोडगिदारे। ಕಳೆದ ಕೆಲ ವರ್ಷಗಳಿಂದ ಭೂಪಸಂದ್ರದ ಎಂಎಲ್ಎ ಲೇಔಟ್ ನಲ್ಲಿ ನಿವಾಸ ಅವರ ಒಂದು ಮನೆ ಇದೆ ಸಂಜಯ ನಗರದ ಭೂಪಸಂದ್ರದಲ್ಲಿರುವ ಎಂಎಲ್ಎ ಲೇಔಟ್ ನಲ್ಲಿ ರೋಷನ್ ಬೇಗ್ ಮೊದಲ ಪುತ್ರಿ ಶೈಷ್ಟ ನಿವಾಸದ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು। ಕೇವಲ ರೋಷನ್ ಬೇಗ್ ಮತ್ತು ಮನೆ ಕಚೇರಿ ಮಾತ್ರ ಅಲ್ಲ ಅವರ ಮಗಳ ಮನೆಯ ಮೇಲೂ ಕೂಡ ಮೊದಲ ಹೆಂಡತಿಯ ಮಗಳು ಅವರ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ। ದಾಳಿ ಮಾಡಿ ಪರಿಶೀಲನೆಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ। ಸಾಕಷ್ಟು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡೆ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿದ್ದಾರೆ। ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ। रोशन बेग अवर पुत्रिया निवास मुंभागदिंद बसवराज रोशन बेग अवर पुत्रिया निवास दलू कूड़ा अधिकारी दाड़ी नडेसिदारे एष्टु जन अधिकारी दाड़ी नडेसिदारे अल्लिय परिस्थिति हेगिदे ईग यारिद्दारे आ मनेयल्लि हरीश ऐनू रोशन माजी सचिव शासक रोशन बेगवे मत वो कंटक एदरू मोदी के सी बी ई दाड़ी आती इडी दाड़ी आगे और मन मेले दाड़ी नड़ीता है अदर जते पुत्री वो निवास मेलू कूड़ा इडी अधिकारी दाड़िया नडस्ता है बेगे गंटे अधिकारी दाड़िया नडस्ता है संजय नगर भूप संदर्भली मगंत शहिष्ट मन आ मन अधिकारी बीड़बिटू सतत नाकूर ईद गंटे कल वो दाड़िया नडस ಮೂಲಕ ಒಂದು ಅಧಿಕಾರಿಗಳು ಒಂದು ಚೆಕಪಣ ಮಾಡ್ತಾ ಇರುವಂತದ್ದು ಒಂದು ಮನೆಯನ್ನ ಪೂರ್ಣವಾದಂತ ತಪಾಸಣೆ ಮಾಡ್ತಾ ಇರುವಂತದ್ದು ಇಲ್ಲಿ ಇರತಕ್ಕಂತ ಒಂದು ಕಾಗದ ಪತ್ರಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಸತತವಾಗಿ 6 ಗಂಟೆಗಳ ಕಾಲ ಅಧಿಕಾರಿಗಳು ಒಂದು ತಪಾಸಣೆ ಮಾಡುವ ಮೂಲಕ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರೋಷನ್ ಬೇಗ ಅವರು ಐಎಂಎ ಕೇಸದಲ್ಲಿ ಪ್ರಮುಖವಾದಂತ ಆರೋಪಿ ಕೂಡ ಆಗಿದ್ದಾರೆ ಅವರಿಗೆ ನವೆಂಬರ್ ನಲ್ಲಿ ಒಂದು ಸಿಬಿಐ ದಾಳಿ ಆಗಿತ್ತು ಆ ದಾಳಿ ಆದಂತ ವೇಳೆ ಅಕ್ರಮ ಆಸ್ತಿ ಬೆಳಕಿಗೆ ಬಂತು ಆ ಆಸ್ತಿಯ ಒಂದು ಬೆಳಕಿನ ನಂತರ ಅಕ್ರಮವಾದಂತ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಿಬಿಐ ಇಂದ ಇಡಿಗೆ ಈ ಕೇಸಿಗೆ ಬಂದಿರುವಂತದ್ದು ಇಡಿ ಅಧಿಕಾರಿಗಳು ಬೆಳಗಿನಿಂದ ಕೂಡ ಒಂದು ದಾಳಿಯನ್ನು ಮಾಡಿದ್ದಾರೆ ಅವರ ಅನೇಕ ಆಸ್ತಿಪಾಸ್ತಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡಿತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಅವರ ಮಗಳ ಮನೆ ಮಾಳಿ ಕೂಡ ದಾಳಿ ಮಾಡಿ ಅಧಿಕಾರಿಗಳು ಸತತವಾಗಿ ಒಂದು ತಪಾಸಣೆ ಮುಂದುವರಿಸಿದ್ದಾರೆ ಹರೀಶ್ ಯಾರ್ಯಾರಿದ್ದಾರೆ ಈಗ ಮನೆಯಲ್ಲಿ ಮತ್ತೆ ಯಾರ್ಯಾರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಬಸವರಾಜ್ ಆ ಮನೆಯಲ್ಲಿ ಈಗ ಹರೀಶ್ ಈಗ ಬರ್ತಕ್ಕಂತ ಮಾಹಿತಿ ಪ್ರಕಾರ ಏನು ರೋಷನ್ ಬೆಗಳವರ ಮಗಳು ಶೈಷ್ಟ ಅವರ ಪತಿ ಮನೆಯಲ್ಲೇ ಇದ್ದಾರೆ ಮತ್ತೆ ಅವರ ಮಾವ ಕೂಡ ಮನೆಯಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅವರನ್ನ ಕೂರಿಸಿಕೊಂಡು ಒಂದಷ್ಟು ವಿಚಾರಣೆಗಳನ್ನು ಮಾಡ್ತಾ ಇರುವಂತದ್ದು ಮತ್ತೆ ಅದರ ಜೊತೆಗೆ ಮಾಹಿತಿಗಳನ್ನು ಕಳೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಸತತವಾಗಿ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ಈಗಷ್ಟೇ ಅಧಿಕಾರಿಗಳು ಮನೆಯ ವರಾಂಡದಲ್ಲಿ ಕೂತು ಕೂಡ ಒಂದಷ್ಟು ದಾಖಲಾತಿಗಳನ್ನು ಮತ್ತು ಮನೆಯ ವರಾಂಡವನ್ನು ಚೆಕಪ್ ಮಾಡಿದ್ರು ಇಲ್ಲಿ ಏನಾದರೂ ಅಡಗಿಸಿಟ್ಟಿರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಒಂದು 6 ಜನ ಅಧಿಕಾರಿಗಳು ಸತತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಿಆರ್‌ಪಿಎಫ್ ಯೋಧರನ್ನು ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಇನ್ನು ತಪಾಸಣೆ ಹಂತದಲ್ಲೇ ಇದೆ ಹರೀಶ್ ಓಕೆ ಇದು ಬಿಟ್ಟು ಅಂದ್ರೆ ಮನೆ ಮತ್ತೆ ಬಿಟ್ಟು ಬೇರೆ ಬೇರೆ ಕಡೆ ಅವರ ಸಂಬಂಧಪಟ್ಟಂತ ಅವರಿಗೆ ಇರುವಂತ ವ್ಯವಹಾರಗಳ ಬಗ್ಗೆ ಎಲ್ಲಾದರೂ ದಾಳಿಯನ್ನ ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ
ಹರಿಸಿ ಸದ್ಯಕ್ಕೆ ಬರ್ತಕ್ಕಂತ ಮಾಹಿತಿ ಪ್ರಕಾರ ರೋಷನ್ ಬೇಗ್ ಅವರ ನಿವಾಸ ಮತ್ತು ಅವರ ಆಫೀಸ್ ಕಚೇರಿಯ ಮೇಲೆ ಒಂದು ದಾಳಿಯನ್ನು ನಡೆದಿರುವಂತದ್ದು ಅದರ ಜೊತೆಗೆ ಮಗಳು ಸೈಷ್ಟ ಏನಿದ್ದಾರೆ ಅವರ ಮೊದಲ ಮಗಳು ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ ಅನ್ನುವಂತ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹಾಗಾಗಿ ಅಧಿಕಾರಿಗಳ ಸೈಷ್ಟ ಅವರ ಹೆಸರಲ್ಲಿ ಏನೆಲ್ಲ ಇದೆ ಅದರ ಅಕ್ರಮವಾಗಿ ಆಸ್ತಿಗಳು ಏನೆಲ್ಲ ಬಂದಿದ್ದಾವೆ ಅಥವಾ ಆ ತಂದೆಯ ಒಂದು ಹಣಗ ಇಲ್ಲೇನಾದರೂ ಅಡಗಿ ಸಿಟ್ಟಿದ್ದಾರೆ ಅದರ ಜೊತೆಗೆ ಇವರು ಅಕ್ರಮವಾದಂತ ವರ್ಗಾವಣೆ ಏನಾದರೂ ಆಗಿದೆ ಅನ್ನುವಂತ ಮಾಹಿತಿಯನ್ನು ಸದ್ಯಕ್ಕೆ ಪಡೀತಾ ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಮೂರು ಕಡೆ ಮಾತ್ರ ರೋಷನ್ ಬಗ್ಗೆ ಅವರ ಸಂಬಂಧಪಟ್ಟಗೆ ದಾಳಿ ಆಗಿರುವಂತದ್ದು ಹರೀಶ್ ಥ್ಯಾಂಕ್ ಯು ಬಸರಾಜ್ ತಮ್ಮ ಮಾಹಿತಿಗೆ ಇಸ್ ರೋಷನ್ ಬೇಗ್ ಅವರ ಮೊದಲ ಹೆಂಡತಿಯ ಪುತ್ರಿ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿರುವಂತದ್ದು ಇದು ಸಂಜಯ ನಗರದಲ್ಲಿರುವ ಭೂಪಸಂದ್ರದ ಎಂಎಲ್ಎ ಲೇಔಟ್ ಏನಿದೆ ಅಲ್ಲಿ ಇರುವಂತಹ ಮನೆ ಇದು ಅವರ ಮಗಳ ಮನೆ ಆ ಮನೆಯಲ್ಲೂ ಕೂಡ ಇದೀಗ ಆರು ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಆ ಮನೆಯಲ್ಲಿ ಅವರ ರೋಷನ್ ಬೇಗ್ ಅವರ ಮಗಳು ಮತ್ತೆ ಅಳಿಯ ಮತ್ತೆ ಏನು ಬೀಗರು ಅವರ ಬೀಗರು